ರಿಪ್ಪನ್ಪೇಟೆಯ ಕಾರೇಮಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳು ಪ್ರತಿಭಾವಂತರು. ಅದು ಅನಾವರಣಗೊಳ್ಳಲು ಸೂಕ್ತ ಪರಿಸರ ಒದಗಿಸುವುದು ಶಿಕ್ಷಕರ ಕರ್ತವ್ಯ ಎಂದು ಮಾಜಿ ಗೃಹ ಸಚಿವ ಹಾಗೂ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ತಿಳಿಸಿದರು. ಮುಂದುಗಡೆ ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ವ್ಯಕ್ತಿ ನಿರ್ಮಾಣದ ಕೆಲಸ. ಈ ಶಾಲೆಯಲ್ಲಿ ಓದು ಬರವನ್ನ ಕಲಿಸುವಂತಹದ್ರ ಜೊತೆಗೆ ಆ ಮಕ್ಕಳಲ್ಲಿ ಒಂದು ಕನಸನ್ನ ನಿರ್ಮಾಣ ಮಾಡ್ತಾರೆ. ನಾನೇನ್ ಆಗ್ಬೇಕು, ನಾವೆಲ್ಲ ಪ್ರೈಮರಿ ಶಾಲೆಯಲ್ಲಿ ಓದ್ಬೇಕಾದ್ರೆ ನಾನು ಯಾವಾಗ್ಲೂ ನೆನ್ಪು ಮಾಡ್ತೇನೆ. ನಮ್ಮ ಆರ್ಗ ಪ್ರೈಮರಿ ಶಾಲೆಯಲ್ಲಿ ಒಂದು ಬಳಪ ಒಂದು ಸ್ಲೇಟ್ ಕಟ್ಟಿ ಕೊಟ್ಬಿಟ್ರು. ಅವತ್ತು ವೇದಿಕೆ ಮೇಲೆ ಕರೆದು ಕೊಟ್ರು ಮತ್ತು ಊರಿನಲ್ಲಿ ಕೂತರೆಲ್ಲ ಜೋರ ಕೈ ಚಪ್ಪಳೆ ತಟ್ಟು. ನನಗೆ ಇನ್ನೂ ನೆನಪಿದೆ ಅದು ಎಷ್ಟು ಆನಂದ ಆಗಿದೆ ಅಂದ್ರೆ ಅವತ್ತು ಇಡೀ ನಿದ್ರೆ ಮಾಡಿದೆ. ಅಷ್ಟು ಸಂತೋಷ ಕೊಟ್ಟಿದ್ದೊಂದು ಕಟ್ಟಿ, ಆದ್ರೆ ನನ್ನ ಮನಸ್ಸಿನ ಮೇಲೆ ಆದಂತ ಪರಿಣಾಮ ಸಾಮಾನ್ಯದಲ್ಲ. ಇವತ್ತು ಆ ಪುಟಾಣಿ ಮಕ್ಕಳು ನಾನು ಅದಕ್ಕಾಗಿ ಇದ್ದೆ ಇಷ್ಟೊತ್ತು. ಆ ಮಕ್ಕಳು ಬಂದು ಇಲ್ಲಿ ಬಹುಮಾನ ಇಸ್ಕೊಂಡ್ರಲ್ಲ, ಅವ್ರ ಮನಸ್ಸನ್ನು ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಮನಸ್ಸು ಏನ್ ಆಗ್ತದೆ. ಇಷ್ಟು ಅದ್ಭುತವಾದಂತ ಕನಸುಗಳು ಈ ವೇದಿಕೆ ಮೇಲೆ ನಿರ್ಮಾಣ ಆಗ್ತಾವ ಮಕ್ಕಳದ್ದು. ಇವತ್ತು ದೇಶಕ್ಕೆ ವಿದ್ಯಾವಂತರ ಸಂಖ್ಯೆ ಇದೆ, ಆದ್ರೆ ಆ ವಿದ್ಯಾವಂತರೇ ಈ ದೇಶಕ್ಕೆ ಒಂದೊಂದರ ಗಣ್ಯವಂತರ ಆಗ್ತಾ ಇದ್ದಾರೆ. ನಮ್ಮ ಅರಿವರು ಇವತ್ತು ರಾಜಕಾರಣದಲ್ಲಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಡೆಯುವಂತ ಭ್ರಷ್ಟಾಚಾರಗಳನ್ನು ನೋಡಿದಾಗ ಇವರೇನ ವಿದ್ಯಾವಂತರು ಅಂತೇಳಿ ಅನ್ಸ. ಇವರಿಗೆ ಶಾಲೆಗಳನ್ನ ವಿಶ್ವವಿದ್ಯಾನಿಲಯಗಳನ್ನ ತೆರೆದು ಜನಸಾಮಾನ್ಯರ ತೆರಿಗೆ ಹಣದಿಂದ ಲಕ್ಷ ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡಿ ಶಿಕ್ಷಣ ಕೊಟ್ಟು ಈ ದೇಶ ಮಾರಾಟ ಮಾಡಿ ಜನರನ್ನೇ ಕಿತ್ತು ತಿಂದು ಬದುಕಬಹುದು ಅಂತ ಹೇಳಿ ಮಾನಸಿಕತೆಯನ್ನು ನಿರ್ಮಾಣ ಮಾಡಿದಂತ ನಿರ್ಮಾಣ ಆಗಿರ್ತಕ್ಕಂತ ಈ ವಿದ್ಯಾವಂತರ ಸಂಖ್ಯೆ ಇದೆ. ಇದು ನಿಜವಾಗ್ಲೂ ಕೂಡ ನಮ್ಮ ಮನಸ್ಸಿನ ಮೇಲೆ ಬಹಳ ನೋವು.